ಮರ್ಡರ್ನ ರೀಸನ್ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಮೇಲ್ನೋಟಕ್ಕೆ ಇದು ಪ್ರತಿಕಾರ ಅಂತ, ಪ್ರತಿಕಾರವೇ ಇದು ಕೊಲೆ, ಪ್ರತಿಕಾರಕ್ಕೆ ಆಗಿದ್ದು ಅಂತ ಇನ್ನೂ ಕೂಡ ಎಲ್ಲೂ ರಿವೀಲ್ ಆಗಿಲ್ಲ. ಇದೊಂಥರ ಸಸ್ಪೆನ್ಸ್ ಆಗಿದೆ. ಯಾವ ಕಾರಣಕ್ಕೆ ಫಾಜಿಲ್ನ ಅಷ್ಟು ಜನ ಗುಂಪು ಕಟ್ಕೊ ಬಂದು ಹೊಡೆದು ಕೊಂದ್ರು ಗೊತ್ತಿಲ್ಲ. ಫಾಜಿಲ್ ಹತ್ಯೆಗೆ ಏನ್ ಕಾರಣ ಅನ್ನುವಂಥದ್ದೇ ಇನ್ನೂ ಕೂಡ ಸಸ್ಪೆನ್ಸ್. ಇನ್ನು ಮುಂದಕ್ಕೆ ತನಿಖೆ ಮಾಡ್ತಾರೆ, ಅದೇನು ವಿಚಾರ ಅಲ್ಲ, ದೊಡ್ಡ ವಿಚಾರ ಅಲ್ಲ. ಮತ್ತೆ ಯಾರು ಜನ ಆರೋಪಿಗಳು ಇವರನ್ನ ಹೊಡೆದು ಬಡ್ದು ಇನ್ನೇನಲ್ಲ ಬರ್ತಾ ಇದ್ದಂಗೆ, ಹೌದು ಫಾಜಿಲ್ನ ಕೊಂದಿದ್ ನಾವೇನ್ ತಪ್ಕೊಂಡಿದ್ದಾರೆ, ಅಲ್ಲಿಗೆ ಒಂದು ಪ್ರಶ್ನೆ ಅಂತೂ ಸಾರ್ಟ್ ಔಟ್ ಆಗಿದೆ ಪೊಲೀಸರಿಗೆ. ಇನ್ನು ಮುಂದಕ್ಕೆ ಯಾಕೆ ಅನ್ನುವಂಥದ್ದನ್ನು ಬಹಳ ಕೂಲಂಕುಷವಾಗಿ ತಿಳಿದುಕೊಂಡು ತನಿಖೆ ಮಾಡಿ ಕಾರಣ ಸಾರ್ವಜನಿಕರಿಗೂ ಗೊತ್ತಾಗಬೇಕು, ಎಲ್ರಿಗೂ ಕೂಡ ಗೊತ್ತಾಗಬೇಕು. ಮುಂದಕ್ಕೆ ಇದಾಗದಂತೆ ಇರೋ ರೀತಿಯಲ್ಲಿ ಈ ಆರೋಪಿಗಳನ್ನು ಅಪರಾಧಿಗಳು ಯಾವಾಗ ಆಗ್ತಾರೆ, ಆಮೇಲೆ ಅವ್ರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಮುಂದಿನ ಒಂದು ಯಾರು ಪ್ಲ್ಯಾನ್ ಮಾಡ್ತಿರ್ತಾರೆ ಈ ರೀತಿಯಾಗಿ ಏನಾದರೂ ಆಗಬೇಕು ಅಂತ, ಅಂಥವ್ರುಗಳಿಗೆ ಯಾವ ರೀತಿ ಪಾಠ ಆಗುತ್ತೆ ಅನ್ನೋದು ನೆಕ್ಸ್ಟ್. ಅದು ಸದ್ಯ ಈಗ ಸಸ್ಪೆನ್ಸ್ ಆಗಿರುವಂಥದ್ದು ಯಾವ ಕಾರಣಕ್ಕೆ ಫಾಜಿಲ್ನ ಕೊಂದ್ರು, ಪ್ರತಿಕಾರ ಮೇಲ್ನೋಟಕ್ಕೆ ಸಾಬೀತಾಗಿಲ್ಲ. ಈ ರೀತಿಯಾಗಿ ಇರಬಹುದು ಅಂತಷ್ಟೇ, ಪ್ರತಿಕಾರನೇ ಇದೆಲ್ಲದಕ್ಕೂ ಉತ್ತರ ಅಲ್ಲ. ಹಾಗಾಗಿ ಈಗ ಆರು ಜನ ಏನು ಹಂತಕರು ಅಥವಾ ಆರೋಪಿಗಳು ಸಿಕ್ಕಿದ್ದಾರೆ. ಈಗ ಕೂಲಂಕುಷವಾಗಿ ಅವ್ರನ್ನ ಕೂರಿಸ್ಕೊಂಡು ಯಾಕ್ರಪ್ಪ ಏನು ಎತ್ತ ಅಂತ ತಿಳಿದಾಗ ಯಾಕೆ ಕೊಲೆ ಆಯಿತು, ಫಾಜಿಲ್ದು ಯಾಕೆ ಹೆಣ ಬಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಂತಕರ ಕಾರ್ ಬರ್ತಾ ಇರೋದು, ಫಾಜಿಲ್ ನಿಂತಿರೋದು, ಆ ನಂತರ ಅಲ್ಲಿಂದ ಬಂದು ಚುಚ್ಚಿ ಕೊಚ್ಚಿ ಆತ ಓಡೋದ್ರು ಬಿಡದಲ್ಲೇ ಸಾಯಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ.